ಹೇಳ್ದಂಗಣ್ಣ. ಹಾ, ಹೋದ ವಾರ ಬಂದಿದ್ದೆ, ಎಲ್ಲ ತಿಳಿಸ್ಕಟ್ಟಿ. ಈಗ ಇಲ್ಲಿ ನಮ್ದು ಹುಡುಗರು ಎಲ್ಲ ಬಂದ್ಬಿಟ್ಟಾರೆ. ಯುಗಾದಿ ಬರ್ತದಲ್ಲ ಹಬ್ಬ, ಯುಗಾದಿ ಹಬ್ಬಕ್ಕೆ ಎಲ್ಲ ಹುಡುಗರು ಬಂದ್ಬಿಟ್ಟವ್ರೆ. ನಾನು ಇದೇ ಹೇಳ್ದೆ ಕೂತಿದ್ದೆ ಜಗಲಿ ಮೇಲೆ. ಬಂದ್ಬಿಟ್ರು ಇವರು, ಬೆಂಗಳೂರಿನಿಂದ ಬಂದ್ಬಿಟ್ಟವ್ರೆ, ಒಬ್ರು ಬಾಂಬೆಯಿಂದ ಬಂದವ್ರೆ, ಹೈದರಾಬಾದಿಂದ ಬಂದವ್ರೆ, ಇವರೆಲ್ಲ ಬಂದ್ಬಿಟ್ಟೇನಂದ್ರು. ಯೋ, ಸುಮ್ಮನೆ ಎಲ್ಲ ರೀತಿ ಬಿಡ್ಬೇಡ ಪಿಕ್ಚರಲ್ಲಿ ಸುತ್ತಕೊಳ್ಳಕ್ಕೆ ಯಾರಿಲ್ಲ, ಹಳ್ಳಿಯವ್ರಿಗೆ ಹೇಳ್ತಾ ಇದ್ದೆ ನೀನು. ಆಯ್ತಾ, ಏನ್ ಮಾಡ್ಬಿಟ್ಟವ್ರಪ್ಪ ಈಗ ನಮ್ ಸಿಟಿ ಅವ್ರಿಗೆ ಏನ್ ಮಾಡವ್ರೆ? ನಾವು ಈ ಪಾರ್ಟಿ ಟ್ಯಾಕ್ಸ್ ಕಟ್ತೀವಿ, ಟ್ಯಾಕ್ಸ್ ಹೋಗಿ ನನಗೆ ಅದೇ ಗೊತ್ತಾಗಿಲ್ಲ, ನಾವೇನೋ ಕಟ್ಟಕ್ಕಿಲ್ಲ. ಇವರೆಲ್ಲ ನಿನ್ನ ಟ್ಯಾಕ್ಸ್ ಕಟ್ತಾರಂತೆ, ನಮಗೇನ್ ಮಾಡವ್ನೆ? ನಗರದವ್ರಿಗೆ ಏನ್ ಮಾಡವ್ರೆ? ಸಿಟಿಲಿ ನಮ್ಗೆ ಏನೋ ಮಾಡವ್ರೆ? ನಾವು ಈ ಪಾರ್ಟಿ ಪಾರ್ಟಿ ಓದ್ಕೊಂಡಿದೀವಿ, ಲಕ್ಷ ಲಕ್ಷ ಸಂಬಳ ತಗತೀವಿ, ನಾವು ದುಡ್ಡು ಕಟ್ತೀವಿ ಸರ್ಕಾರಕ್ಕೆ, ನಮ್ ದುಡ್ಡಿನಾಗೆ ನಿಮ್ಗೆಲ್ಲ ಮಾಡ್ಬಿಡ್ತಾ ನಾವು, ನಮ್ಗೇನಾ ಅಂತ ಕೇಳಿದ್ರು. ಕೇಳಿ, ಅವರೇ ಹೇಳಿದ್ರು. ಇವಾಗ ಬೆಳಿಗ್ಗೆ ಕುಡಿಯೋ, ಬೆಳಗ್ಗಿಂದ ಶುರುವಾಗುವಂಥ ಕಾಫಿ, ಹಾಲು, ಮಜ್ಜಿಗೆ, ಇದರಿಂದ ಶುರುವಾಗಿ ರಾತ್ರಿ ಮಲಗುವಾಗ ಉಪಯೋಗಿಸುವ ಸೊಳ್ಳೆ ಬತ್ತಿ ಮೇಲೆ ತನಕನೂ ಕೂಡ ಪ್ರತಿಯೊಂದ್ರ ಮೇಲೂ ಜಿ ಎಸ್ ಟಿ ಅನ್ನುವಂಥ ಹೆಸರು ತಗೊಂಡು ಹೀಗೆ ಪ್ರತಿಯೊಂದು ಟ್ಯಾಕ್ಸ್ ಕಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ನಾಗರಿಕರಾಗಿ ಕಟ್ತಾ ಇದ್ದೀವಿ, ಅದರದ್ದು ಸದುಪಯೋಗ ಆಗ್ತಾ ಇದೆಯೋ ಇಲ್ವೋ ಅನ್ನುವಂಥ ಮನಸ್ಸಿಗೆ ಬರಬೇಕಲ್ಲ ಅದು. ನೋಡಪ್ಪ, ಅದು ಹಿಂಗೆ ಅಂದಂಗೆ ಇವರೇ ರಂಗಣ್ಣ, ಇವರು ಹೇಮಂತಪ್ಪ ಅಂತ ಮಾಡ್ಕೊಂಡವ್ರ ಸಿಟಿಯಾಗೆ. ಇಲ್ಲ, ಅಲ್ಲಿ ರಾಜು ರೆಡ್ಡಿ ಅಂತ ಒಬ್ಬರಿದ್ರು ನೋಡು, ಜಮೀನ್ದಾರು, 100 ಎಕರೆ, ಅವರ ಅಳಿಯ. ಓಹೋ, ಹಂಗೆ. ಏನೋ ಬಂದ್ಬಿಟ್ಟಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು, ಇವತ್ತು ಯುಗಾದಿ ಇಲ್ಲೇ ಆಚರಿಸ್ಬೇಕಂತೆ ಮಾವನ ಮನೆಯಲ್ಲಿ. ಅದಕ್ಕೆ ಬಂದರು, ಹಿಂಗೆ ಸಿಕ್ಕಾಕೊಂಡ್ರು. ಬಾಪ್ಪ, ಅದೇನು ಹೇಳ್ತೀವಿ ಅದೇನೋ ಕೇಳಪ್ಪ, ನಂಗೆ ಅರ್ಥ ಆಯ್ತಿಲ್ಲ. ಅಸೋತಪ್ಪ ಅಂತ ನಮ್ಮ ಅವರು ಬರ್ತಾರೆ, ಅವ್ರು ಕೇಳ್ಕೋ, ಅವರೆಲ್ಲ ಹೇಳ್ತಾರೆ ಅಂತಂದ್ರೆ. ಅಣ್ಣ ಅವ್ರು ಕೇಳ್ತಾ ಇದ್ರಲ್ಲ, ಎಲ್ಲ ಟ್ಯಾಕ್ಸು ನಾವೇ ಕಟ್ಟೋದು, ಆ ಟ್ಯಾಕ್ಸ್ ಎಲ್ಲ ತಗೊಂಬರ್ತೀರಾ, ನಮ್ಗೇನು ಮಾಡಿದ್ದೀರಾ? ಹಳ್ಳಿ ಮುಖ ನಾನು, ಈ ನನಗೆ ಟ್ಯಾಕ್ಸು ಪಾಕ್ಸು ಅಂದರೆ ಹಾಕಿಲ್ಲ. ನಿಮ್ಗೆ ಏನಾದ ಟ್ಯಾಕ್ಸು ನೋಡಿ, ನಿಂಗೆ ಅರ್ಥ ಆಗಂಗೆ ಹೇಳ್ತೀನಿ ನೋಡು. ಈಗ ನಾವು ಯಾವ್ದಾರ ಒಂದು ಕೊತ್ತಂಬರಿ ಸೊಪ್ಪು ತಗೋತೀವ ಅಂಗಡಿಗೆ ಹೋಗಿ, ಹೌದು, ಇನ್ನೇನೋ ಅಕ್ಕಿ, ರಾಗಿ, ಗೋಧಿ ಏನೋ ತಗೋತೀವ, ತಗೊಳ್ಳೇಬೇಕಲ್ಲ, ತಗೊಳ್ಳೇಬೇಕಲ್ವ, ಅದ್ರ ಮೇಲೆ ಜಿ ಎಸ್ ಟಿ ಅಂತ ಹಾಕ್ತಾರೆ. ಅದೇನಾದ್ರು ಅಂದ್ರೆ ಸರ್ಕಾರಕ್ಕೆ ಒಂದಷ್ಟು ಟ್ಯಾಕ್ಸ್ ಕಟ್ಟಬೇಕು. ಈಗ ಸರ್ಕಾರ ನಡೆಯೋದು ಹೆಂಗಪ್ಪ? ಓ, ಹಂಗೆ ನೀ ಕೂಡ ಟ್ಯಾಕ್ಸ್ ಇಂದನೆಲ್ಲ ಸರ್ಕಾರ ನಡೆಯೋದು, ಹಂಗಾಗಿ ಜಿ ಎಸ್ ಟಿ ಅಂತ ಟ್ಯಾಕ್ಸ್ ತಗೋತ. ಅಂದ್ರೆ ನಮ್ದು ಮನೆ ಕಂದಾಯ, ಮನೆ ಕಂದಾಯ ಅದೇ ತರಾಯ ಎಲ್ಲ ಕಟ್ಟಿಸ್ಕೋತಾರಲ್ಲ ರಾಗಿ ಮೇಲೆ, ಹಂಗೆ ಇವರು ಅದಕ್ಕೆ ಹಂಗೆ. ಓ ಮರಾಯ, ಟ್ಯಾಕ್ಸು ಟ್ಯಾಕ್ಸು ಅಂದ್ರೆ ಹಳ್ಳಿ ಮುಖಕ್ಕೆ ಏನಾಗ್ತದೆ? ಕಂದಾಯ ಅಂತ ಹೇಳಪ್ಪ. ಈ ಕಂದಾಯ ಕಟ್ಟಿದಾಗ ಏನ್ ಮಾಡ್ತಾರೆ? ಏನ್ ಮೋದಿ ಅಪ್ಪ ಮನೆಗೆ ತಗೊಂಡೋಗಿ ತಿಂತಾನಾ ನೀನು? ಅದ್ಯಾಕೆ ತಿಂತಾರೆ? ಹಂಗೆಲ್ಲ ನೋಡು, ಇದು ದೊಡ್ಡ ದೊಡ್ಡ ಹೈವೇಗಳಾಗವೆ ನೋಡಿದ್ಯಾ? ಹೈವೇ ಅಂದ್ರೆ ಏನು? ದೊಡ್ಡ ದೊಡ್ಡ ರಸ್ತೆಗಳು, 10 ಅಡಿ 10 ರಸ್ತೆಗಳು, ಲೈನ್ ರಸ್ತೆಗಳು, ಒಟ್ಟೊಟ್ಟಿಗೆ ನಾಲ್ಕು ಕಾರ್ ಹೋಯ್ತದಲ್ಲ. ಈಗ ಬೆಂಗಳೂರು ಮೈಸೂರು ಮಾಡೋರಲ್ಲ. ಹೌದಪ್ಪ, ನನ್ ಕರ್ಕೊಂಡು ಹೋಯ್ತಾರಲ್ಲ, ಇದು ರಥಯಾತ್ರೆ ಅದು ಇದು ಅಂತ ಪಂಚರತ್ನ ಅಂತೆಲ್ಲ ಕರ್ಕೊಂಡು ಹೋಗಿದ್ರು, ವಿಜಯ ಸಂಕಲ್ಪ ಅಂತೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಅವಾಗೆಲ್ಲ ಏನು ಒಂದೇ ಸರಿ ಈ ಕಡೆಯಿಂದ 5 ಕಾರು, ಆ ಕಡೆಯಿಂದ 5 ಕಾರು, ಈ ಕಡೆಯಿಂದ 5 ಬಸ್ ಬರ್ತದೆ. ಅಯ್ಯೋ, ಸುಮ್ಮನೆ ಬಂದ್ಬಿಡ್ತದ ಅದು? ಓಡ್ ರೋಡ್ ಬಿಡು, ಅದು ಜನದಲ್ಲೇ ನೋಡಿರ್ಲಿಲ್ಲ ಆ ಥರ. ಸುಮ್ಮನೆ ಬಂದ್ಬಿಡ್ತದ ಅದು? ನೀ ಕಟ್ತಿಯಲ್ಲ ಟ್ಯಾಕ್ಸು, ಅದೇ ದುಡ್ಡಿನಾಗಿ ಮೋದಿ ಅಪ್ಪ ಏನ್ ಮಾಡ್ದ, ಇಡೀ ದೇಶದಾಗೆಲ್ಲ ದೊಡ್ಡ ದೊಡ್ಡ ರಸ್ತೆಗಳು ಮಾಡ್ಬೇಕು ಅಂತೇಳಿ. ಬರೀ ನಮ್ ಬೆಂಗಳೂರು ಇಲ್ಲ ರಂಗಣ್ಣ, ಎಲ್ಲ ಕಡೆ ಅದೆ. ಪೂನಾದಿಂದ ಬಾಂಬೆಗೆ, ಬೆಂಗಳೂರಿಂದ ಮೈಸೂರಿಗೆ, ಹಿಂಗೆ ಗುಲ್ಬರ್ಗಾಯಿಂದ ಇನ್ನೊಂದ್ ಕಡೆಗೆ, ಹಿಂಗೆ ಸಾಕಷ್ಟು ದೊಡ್ಡ ದೊಡ್ಡ ಉತ್ತರ ಭಾರತದಾಗೆ ಸಾಕಷ್ಟು ರಸ್ತೆಗಳು ಮಾಡೋಂತಪ್ಪ ತಿಳ್ಕೊ. ಮದ್ಯಪ್ಪ, ಈ ರೋಡಲ್ಲಿ ನಾನು ಓಡಾಡ್ತೀನಿ, ನೀವು ಪಟ್ಟಣದವ್ರು ಓಡಾಡೋದು. ನಮ್ಗೆ 39,200 ಕಿಲೋಮೀಟರ್ ರಸ್ತೆ ಮಾಡೋಣ ರಂಗಣ್ಣ, 10 ವರ್ಷದಾಗೆ ಸಾಮಾನ್ಯವಾಗಿದೇನು? ಇಲ್ಲ ಇಲ್ಲ ಬಿಡು. ಎಷ್ಟು ಹೇಳು? 39,200 ಕಿಲೋಮೀಟರ್ ರಸ್ತೆ. ಅವ್ರಿಗೆ ಹೇಳಪ್ಪ, ನಂಗೇನು ಅರ್ಥ ಆಯ್ತದೆ? ಅರ್ಥ ಮಾಡ್ಕೋತಾರೆ ಬಿಡು, ಅವ್ರಿಗೆ ಪಟ್ಟಣದವ್ರಿಗೆ ಓದ್ತಾರಲ್ವ, ಅವ್ರಿಗೂ ಅರ್ಥ ಆಯ್ತದೆ. ಹೌದೇನಪ್ಪ, ದಿಟ್ವ ಇದು ಆಗೈತಾ ಅನುಕೂಲ? ಅದಕ್ಕೆ ಉಪಯೋಗಿಸತ್ತೆ ಪುನಃ ಅದ್ರ ಮೇಲೆ ಟೋಲ್ ಟ್ಯಾಕ್ಸ್ ಬರ ಇಸ್ಕೊತಾರಲ್ಲ, ಮೈಂಟೈನ್ ಮಾಡ್ಬೇಕಲ್ಲ ಅದನ್ನ, ಜನ ಇಕ್ಬೇಕಲ್ಲ ಅದಕ್ಕೆ. ಹಿಂಗ ಹಳ್ಳ ಬಿದ್ರೆ ಯಾರು ಅದನ್ನ ಮುಚ್ಚೋದು? ಬೇಕಲ್ಲ, ದಿಟ ಅಲ್ವಾ? ಎಷ್ಟು ತಗೋತಾರಪ್ಪ ನಿಮ್ಗೆ? 10 ರೂಪಾಯಿ 20 ರೂಪಾಯಿ ತಗೋತಾರಲ್ಲ. ಈಗ ನಮ್ಗೆ ಮನೆ ಕೊಟ್ಟವ್ರು, ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಂದ್ರೆ ಕೇಳಕೈತದ, ಮನೆಗೆ ಏನೋ ಬಿದೈತು ಅಂದ್ರೆ ನಾವೇ ಸರಿ ಮಾಡ್ಕೊಳ್ಳ, ಮನೆ ಕೇಳ್ತಾರ ಸಂಬಳ ಕೊಡ್ತೀವಿ ಅಲ್ವಾ? ಹಂಗೆ ಹಂಗೆ. ಸರಿ ಸರಿ, ದಿಟ ಕೊಡ್ಬೇಕು. ಆಯ್ತಾ, ರಸ್ತೆ ಕೊಟ್ಟವ್ರ, ಒಳ್ಳೊಳ್ಳೆ ರಸ್ತೆ ಕೊಟ್ಟವ್ರ, ಈ ಬರೀ ಪೇಟೆಗೆ ಮಾತ್ರ ಮಾಡ್ಬಿಟ್ರೆ ಆಗೋಯ್ತಾ ರಸ್ತೆಗಳು? ಹಳ್ಳಿಗೂ ಮಾಡ್ಬೇಕು ತಾನೆ. ನಮ್ಮ ಹಳ್ಳಿಗೆ ಭಾರಿ ಪಸಂದ ಆಗದೆ ರೋಡು. ಹಾ, ಪಸಂದ ಯಾಕದೆ ಅಂದ್ರೆ, ಅಯ್ಯಪ್ಪ ಪುಣ್ಯಾತ್ಮ ವಾಜಪೇಯಿ ಮಾಡಿಟ್ಟಿದ್ದ ಅವಾಗ. ಓ, ಇವ್ರಿಗಿಂತ ಹಿಂದೆ ಇದ್ದಲ್ಲ
ಪ್ರಧಾನಮಂತ್ರಿ ಆಗಿದ್ರಲ್ಲ ವಾಜಪೇಯಿ ಅವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತೇಳಿ ಇವಾಗಲೂ ಕೂಡ ಅದನ್ನ ಸುಮಾರು 2.5 ಲಕ್ಷ ಕಿಲೋಮೀಟರ್ ರಸ್ತೆಗಳು ಹಳ್ಳಿಗಳಲ್ಲೂ ಆಗವೆ ರಂಗಣ್ಣ. ಕಾಂಕ್ರೀಟ್ ರಸ್ತೆ ಹಳ್ಳಿಗೆ ಬರೀ ಪೇಟೆ ಅವ್ರ ಮತ್ತೆ ರಸ್ತೆ ಇದ್ಬಿಟ್ರೆ ಆಗೈತಾ? ಏನ ತಲೆ ತಿನ್ಬಿಡ್ತಾರಪ್ಪ ಈ ಪೇಟೆ ಅವ್ರ ಸುಮ್ಮನೆ ಹೇಳಕ್ಕೇನು. ಈಗ ಕೋವಿಡ್ ಬಂತಪ್ಪ 2020ರಾಗೆ ಮತ್ತೆ ಗ್ಯಾಪಸ್ ಬೇಡ ಮಾರಿ ಮತ್ತೆ ಗ್ಯಾಪಸ್ ಬೇಡ ಬಾಡಿ ನೊಂದಿವಿ ನಾವು ಇಲ್ಲ ಅದ್ರನ್ನಾಗೂ ಒಂದು ಅಜಾಯ್ತೆ ರಂಗಣ್ಣ. ಏನದು ಮೋದಿಯಪ್ಪ ಆಲೋಚನೆ ಮಾಡ್ದ ಎಲ್ಲ ಐಕ್ಳು ಸತ್ತೋಗ್ಬಿಡ್ತಾರೆ ಅಂತ ಆಲೋಚನೆ ಮಾಡಿ ಇಂಜೆಕ್ಷನ್ ಕಂಡಿಡ್ದ ಇಲ್ವಾ? ಹೌದು ನಮ್ಗೆಲ್ಲ ಕೊಟ್ಟರಲ್ಲ ಎರಡು ಇಂಜೆಕ್ಷನ್ ಎರಡೆಲ್ಲ ಮೂರು ಕೊಟ್ಟರು ನಮ್ಗೆ ಕಾಸು ಕೊಟ್ಟಿದ್ದೆ ಇಂಜೆಕ್ಷನ್. ಈ ಅಪ್ಪ ಏನ್ ಕೊಟ್ಟಿದ್ನ ಇಂಜೆಕ್ಷನ್ ಕಾಸ? ಈ ಅಪ್ಪ ಏನ್ ಕೊಟ್ಟಿದ್ನ 500 ಏನಾರು ಕೊಟ್ಟಿದ್ರ ಕಾಸ? ಏನಪ್ಪ ಹೇಳಪ್ಪ ನಮ್ಮ ಅಲ್ವಾ ಎಷ್ಟಾಯ್ತದೆ ರಂಗಣ್ಣ ಇಂಜೆಕ್ಷನ್ ಗೆ? ಒಂದ್ ಇಂಜೆಕ್ಷನ್ ಗೆ ಪ್ರೈವೇಟ್ ಹಾಸ್ಪಿಟಲ್ ನಾಗೆ ಏನಿಲ್ಲ ಅಂದ್ರು 700-800 ರೂಪಾಯಿ ಆಯ್ತದೆ. ಇಂಜೆಕ್ಷನ್ ಗೆ 800 ರೂಪಾಯಿ ಎರಡಕ್ಕೆ ಎಷ್ಟಾಯ್ತದೆ? 1500 ಆಯ್ತು. 1500 ಆಯ್ತಾ? ಕುಕ್ಕಟ್ಟೆ ಬಂತ? ನಿನ್ ಜೀವ ಉಳಿತಾ? ಪಾಟಿ ಜನ ಹೋಗ್ಬಿಟ್ರು ಅದಂದ್ರೆ ನಾವೆಲ್ಲ ಬದುಕಿದ್ದೆ ಹೆಚ್ಚಾವ್ ಜನ ಉಪ್ಪುದ್ರಂಗ ಉದ್ರೋಯ್ತಾ ಇದ್ರು ಗೊತ್ತ ಅವಾಗ ಮೋದಿಯಪ್ಪ ಏನನ ಇಲ್ಲ ಅಂದಿದ್ರೆ ಈಗ ದೇಶದಾಗೆ 6-8 ಕೋಟಿ ಜನ ಸತ್ತೋಗ್ಬಿಟ್ಟಿರೋರು. ಅವ್ರೆಲ್ಲರಿಗೂ ಫ್ರೀ ಕೊಟ್ರ ಮತ್ತೆ 220 ಕೋಟಿ ಜನಕ್ಕೆ ಫ್ರೀ ಇಂಜೆಕ್ಷನ್ ಕೊಟ್ಟಾರ ರಂಗಣ್ಣ. ಶಿವ ಸುಮ್ಮನೇನಾದ ಕಾಸೇ ಕೊಡ್ಲಿಲ್ಲ ಯಾರು? ಯಾರು ಕಾಸು ಕೊಟ್ಟಿಲ್ಲ ರಂಗಣ್ಣ. ಈ ಅಪ್ಪ ಕಾಸು ಫ್ರೀ ಕಾಸು ಕೊಟ್ಟರು ಕೊಟ್ಟವ್ರ ಕೇಳು ಈ ಅಪ್ಪ ಇಲ್ವಾ? ಅದ್ಯಾರೋ ಅಪ್ಪ ಹೇಳ್ತಿದ್ದ ಮೋದಿ ಮಾಡಿದ್ದ. ಹಾ ಮೋದಿ ಮಾಡಿದಂತೆ ಅಪ್ಪ ಯಾರೋ ಹೇಳ್ತಿದ್ನಲ್ಲ ಮನೆ ಪಕ್ಕದ ಮನೆಗೆ ಹುಡುಗಿ ಬಂದಿತ್ತು ನೋಡಿ ವಾಣಿ ಅಂತಾನೆ ಏನೋ ಹುಡುಗಿ ಬಂದಿದ್ದು ಅವನೇನೋ 300 ರೂಪಾಯಿ ಕೊಟ್ಟೆ ನಾನು ಅಂದಪ್ಪ. ಅದು ಕೆಲವ್ರಿಗೆ ಹಾಸ್ಪಿಟಲ್ನಾಗೆ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಕ್ಯೂ ನಿಲ್ಲಕ್ಕಾಗಿಲ್ಲ ಸಾವುಕಾರವರು. ಓ ಅವಮಾನ ಆಯ್ತದ ಅವ್ರಿಗೆ. ಅಂಥವ್ರಿಗೆ ಪ್ರೈವೇಟ್ ಹಾಸ್ಪಿಟ್ಲ್ ತಗೋತಾರೆ ಕ್ಯಾಶ್ ಕೊಟ್ಟ. ಓ ಈ ದೇವ ವಿಶೇಷ ದರ್ಶನ ಅಂತ ಹೋಯ್ತಾರ ಹಂಗೆ ಹಂಗೆ ಆ ಥರ ಹಂಗೆ ಯಾರ ಹತ್ರ ಕಾಸು ಇತ್ತು ಕಾಸು ಕೊಟ್ಟು ಪ್ರೈವೇಟ್ ತಗೋತಾರೆ. ತಿಮ್ಮಪ್ಪ ನೋಡೋಕೆ 5,000-10,000 ನಮ್ಮಂಥವ್ರು ಕ್ಯೂ ನಿಲ್ಲಕ್ಕಾಗಿಲ್ವಾ ಇಲ್ಲಿ ಹಂಗೆ ಹಂಗೆ ಆ ಥರ ಬಿಡು ಹಂಗೆ. ಇನ್ನೇನು ಮಾಡೋರಪ್ಪ ಪಟ್ಟಣದಲ್ಲಿರೋ ಹೆಣ್ಮಕ್ಳಿಗೆ ಹಳ್ಳಿಗಿರೋ ಹೆಣ್ಮಕ್ಳಿಗೆ ಹುಟ್ಟಿದ ಮಗುಗೆ ಅಕೌಂಟ್ನಾಗ 10,000 ರೂಪಾಯಿ ಮಡುಗಿದ್ರೆ ಆ ಅಮ್ಮ ಮದುವೆ ಆಗೋ ಟೈಮ್ಗೆ ಹೈಸ್ಕೂಲು ಓದಿ ಕಾಲೇಜ್ ಬರೋ ಟೈಮ್ಗೆ 1.5 ಲಕ್ಷ ಬರ್ತದೆ ಮಗುವಿಗೆ. ಇನ್ನೇನು ಬೇಕು ಮದುವೆ ಮಾಡ್ಬಿಡ್ಬೋದಲ್ಲ. ಮತ್ತೆ ಸುಕನ್ಯಾ ಸಮೃದ್ಧಿ ಅಂತೇಳಿ ಒಂದು ಯೋಜನೆ ಇದೆ ಹೆಣ್ಮಕ್ಳಿಗೆ ಅಂತಾನೆ. ಆ ಹೆಣ್ಮಗುಗೆ ಹುಟ್ಟಿದಾಗ 10,000 ರೂಪಾಯಿ ಇಕ್ಕಿದ್ರೆ ಅಕೌಂಟ್ನಾಗೆ 1 ವರ್ಷದೊಳಗೆ ಆ ಮಗು 17 ವರ್ಷ ಆಗೋತ್ತಿಗೆ 16 ವರ್ಷ ಆಗೋತ್ತಿಗೆ ಆ ಎಮ್ಮನ ಅಕೌಂಟ್ಗೆ 1.75 ಲಕ್ಷ ಬರ್ತದೆ. ಅಪ್ಪನ ಕೇಳೋಣ ತಗೊಂಡು ನಿನ್ನೆ ಮಗಳನ್ನ ಪರಿಚಯ ಮಾಡ್ಕಟ್ಟೆಯಪ್ಪ. ಏನಪ್ಪ ಇಟ್ಟಿದ್ಯಾ ಗುರುವೇ ನಿನ್ನ ಮಗಳ ಹೆಸರು ನನಗೆ? ಮತ್ತೆ ಇವ್ ಬೆಟ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ನನಗೆ ಅವತ್ತು ನೆನೆ ತಲೆ ತಿನ್ಬಿಟ್ರಲ್ಲ ನೀವು ಗೊತ್ತಿರೋರಿದ್ರೆ ಹಿಂಗೆ ಗೊತ್ತಿಲ್ಲದೇ ಹಳ್ಳಿ ಮಕ್ಕಳಿಗೆ ಗೊತ್ತದೆ ಮೋದಿಯಪ್ಪ ಏನ್ ಮಾಡವನೆ ಅಂತ ಹಳ್ಳಿ ಮಕ್ಕಳಿಗೆ ಗೊತ್ತಾಗಿಲ್ಲ. ಸುಕನ್ಯಾ ಯೋಜನೆ ಗೊತ್ತಿರಲಿಲ್ಲ. ಆ ಸುಕನ್ಯಾ ಸಮೃದ್ಧಿ ಅಂತೇಳಿ ಹೆಣ್ಮಕ್ಳಿಗೆ ಆಯ್ಕೆ ಮಾಡೋಣ. ಹಂಗೇನೆ ಈ ಚಿಕ್ಕ ಕ್ಲಿಪ್ತಾರಲ್ಲ ಅವಾಗ ತಾನೆ ಓದ್ ಪಾಸ್ ಮಾಡಿರ್ತಾರೆ ಕಾಲೇಜ್ನಾಗೆ ಏನ್ ಮಾಡ್ಬೇಕು ಮುಂದೆ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಅಂಥವ್ರಿಗೋಸ್ಕರ ಹೊಸ ಸ್ಟಾರ್ಟಪ್ ಕಂಪ್ನಿ ಮಾಡೋರಿಗೆ ಅನುಕೂಲ ಮಾಡಿಕೊಟ್ಟವ್ರೆ. 2-3 ವರ್ಷ ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಕಂಪ್ನಿ ಅಂದರೆ ಅನುಭವನೇ ಬೇಕಾಗಿಲ್ಲ. ಅನುಭವ ಬೇಕಿಲ್ಲ, ನಿಮ್ಮ ಸ್ವಂತ ಉದ್ಯೋಗ ಮಾಡ್ಬೋದು. ಆ ಉದ್ಯೋಗ ಮಾಡೋವಂಥವ್ರಿಗೆ ಸ್ಟಾರ್ಟಪ್ ಅಂತೇಳಿ 1.75 ಲಕ್ಷ ಜನ ಕಂಪ್ನಿಗಳು ಓಪನ್ ಆಗವೆ ಈ ದೇಶದಾಗೆ. ಐಡಿಯಾ ಇದ್ರೆ ಸಾಕು, ನಿಂದೇ ಸ್ವಂತ ಕಂಪ್ನಿ ಮಾಡ್ಕೋಬೋದು. ಅಂತವ್ರಿಗೆಲ್ಲ 2-3 ವರ್ಷ ಟ್ಯಾಕ್ಸ್ ಕಟ್ಟಂಗಿಲ್ಲ, ಮಾಡಿ ವ್ಯಾಪಾರ ಮಾಡಿ ಅವ್ರಿಗೆ 2-3 ವರ್ಷ ಟ್ಯಾಕ್ಸ್ ಕಟ್ಟಂಗಿಲ್ಲ. ಇದ ಪೇಟೆ ಅವ್ರಿಗೆ ಅನುಕೂಲ ಆಗದ ಇಲ್ಲ ಅಲ್ಲಪ್ಪ? ಉದ್ಯೋಗ ಉದ್ಯೋಗ ಆರೋಗ್ಯದ ವಿಚಾರವಾಗಿ ಇದು ನಡೆದಿರೋದು ನಮಗೆ ಗೊತ್ತಿದೆ. ಆಯುಷ್ಮಾನ್ ಭಾರತ್ ಅಂತ ಹೇಳಪ್ಪ ಹೇಮಂತಪ್ಪ, ಅದನ್ನ ಆಗ್ಲೇ ಹೇಳವ್ರೆ ಹೇಳವ್ ನಾನೇ ಹೇಳ್ತೀನಿ ಬೇಕಾದ್ರೆ ಕೇಳು. 5 ಲಕ್ಷ ರೂಪಾಯಿ ಕೊಡ್ತಾರೆ ಅಂದ್ರೆ ಮನೆಗೆ ಕಾರ್ಡ್ ಮಾಡಿಸ್ಕೋಬೇಕಂತೆ. ಅದು ಎಲ್ಲ ಸರ್ಕಾರಿ ಆಸ್ಪತ್ರೆಗಾರ ಹೋಗು ಪ್ರೈವೇಟ್ ಆಸ್ಪತ್ರೆಗಾರ ಹೋಗು ಫುಲ್ ಫ್ರೀ ಅಂತೆ. ಅದು ಪೇಟೆ ಜನಕ್ಕೂ ಬಂದು ಇಷ್ಟೇ ಅಲ್ಲ ರಂಗಣ್ಣ, ಪೇಟೆ ಜನಕ್ಕೆ ಇನ್ನ ಕೊಟ್ಟವ್ರೆ. ಇನ್ನೇನ ಈಗ ಸಣ್ಣ ಸಣ್ಣ ಉದ್ಯಮ ಮಾಡ್ತಾರೆ ಅನ್ಕೊಳಪ್ಪ. ನೀವು ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ, ಊದ್ಬತ್ತಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ, ಇನ್ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ, ಊದ್ಬತ್ತಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ, ಇನ್ಯಾವುದೋ ಒಂದು ಕಾರ್ಪೆಂಟ್ರ್ ಒಂದು ಅಂಗಡಿ ಇಟ್ಕೊಂಡವನ್ನೆ. ಅಂಥವ್ರಿಗೆ ಬ್ಯಾಂಕಿಂದ ಸಾಲ ಕೊಡಿಸೋ ವ್ಯವಸ್ಥೆ ಮಾಡೋರೆ.
ಬ್ಯಾಂಕಿಂದ ಸಾಲ ಗ್ಯಾರಂಟಿನೇ ಬೇಕಾಗಿಲ್ಲ, ಇಂಡಿಯಾದ ಗ್ಯಾರಂಟಿ ಕೊಡ್ಬೇಕಾಗಿತ್ತು ಬ್ಯಾಂಕ್ ನಾಗ ಸಾಲ ತಗೊಳ್ಳೋಕೆ. ಸ್ಯೂರಿಟಿನೇ ಬೇಡ, ಏನು ಬೇಡ, ಪ್ರಧಾನ ಮಂತ್ರಿನೇ ಸ್ಯೂರಿಟಿ, ಮೋದಿನೇ ಸ್ಯೂರಿಟಿ. ಅಕಸ್ಮಾತ್ 70 ಸಾಲ ತಗೊಂಡು ಕಟ್ಟದೆ ಹೋದ್ರೆ ಕಟ್ತಾರ ಅಣ್ಣ, ಈಗ ವ್ಯಾಪಾರ ಆದ್ಮೇಲೆ ದುಡ್ಡು ಬರ್ದೆ ಇರ್ತದೆ. ಆದ್ರೂ ಕೆಲವು ಪೋಲಿ ಪುಲ್ಲೂರಿತಾರೆ ಕಡಿಮೆ ಬಡ್ಡಿನಾಗೆ, ಕಡಿಮೆ ಬಡ್ಡಿನಾಗ 50,000 ರಿಂದ 10 ಲಕ್ಷದವರೆಗೂ ನಿಮ್ ಕೆಪಾಸಿಟಿ ಮ್ಯಾನ್ ನೋಡಿ ಸಾಲ ಕೊಟ್ಟವ್ರೆ. ಏನೋ ನಂಬಿಕೆ ಉಳಿಸ್ಕೋಬೇಕು ನಾವು. ಸುಮಾರು 37 ಕೋಟಿ ಜನ ಈ ಸಾಲ ತಗೊಂಡವ್ರೆ ಈ ಯೋಜನೆನಾಗೆ. ಇಡೀ ದೇಶದಾಗೆ 37 ಕೋಟಿ ಜನ ಸಾಲ ತಗೊಂಡವ್ರೆ ಅಂದ್ರೆ ಎಷ್ಟು ಕಂಪ್ನಿ ಓಪನ್ ಆಗಿರ್ತದೆ ಅಲ್ವಾ? ಪೇಟೆಯವ್ರಿಗೆ ತಾನೇ ಮಾಡಿರೋದು ಇದು. ಪೇಟೆ ಅವ್ರಿಗೆ ಬಿಡು, ನಮ್ಗೇನು ಪೇಟೆ ಅವ್ರಿಗೆ ಏನು ಮಾಡಿಲ್ಲ, ಪೇಟೆ ಅವ್ರಿಗೆ ಏನು ಮಾಡಿಲ್ಲ ಅಂದ್ಬಿಟ್ರೆ ಹೇಳಪ್ಪ. ಇದು ನಮ್ಮ ಪ್ರತಿಯೊಂದು ವಿಚಾರವಾಗಿ ಇನ್ನೂ ತಿಳ್ಕೊಬೇಕಲ್ಲ ನಾವು. ಕರೆಕ್ಟ್ ಕರೆಕ್ಟ್, ಇನ್ನೂ ತಿಳಿಸಪ್ಪ ಅದೇನೇನು ತಿಳಿಸಪ್ಪ. ಇಷ್ಟೇ ಅಲ್ಲ, ಸಾರಿ ಬೀದಿನಾಗೆ ತಳ್ಳ ಗಾಡಿ ಇರ್ತಾರಲ್ಲ, ತಳ್ಳೆ ಗಾಡಿಯವರೆಗೂ ಒಂದು ಸ್ಕೀಮ್ ಮಾಡ್ಯಾರ. ಓ ಸೊಪ್ಪು ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಸ್ವನಿಧಿ ಯೋಜನೆ ಅಂತ ಮಾಡಿ ಅವ್ರಿಗೆ 10,000 ರೂಪಾಯಿ ಸಾಲ ಕೊಡ್ತಾರೆ ಅಣ್ಣ, ಬಡ್ಡಿ ಇಲ್ಲದೆ. ನೀನು 10,000 ರೂಪಾಯಿ ಕರೆಕ್ಟಾಗಿ ಕಟ್ಬಿಟ್ರೆ ವಾಪಸ್ ತಿರ್ಗಾ 20,000 ರೂಪಾಯಿ ಕೊಡ್ತಾರೆ ಅವ್ರಿಗೆ. ಮತ್ತೆ ಮಾದಳ್ಳಿಲಿ ಹೇಳೋ ರಂಗಣ್ಣ ಅವ್ರಿಗೆ, ಅವ್ನ ಮಗ ಬೆಂಗಳೂರಿನಲ್ಲಿ ತಳ್ಳೆ ಗಾಡಿ ವ್ಯಾಪಾರ ಮಾಡ್ತಿದ್ದ. ಅವ್ನು ಯಾವನ ಬರ್ತಾನಂತೆ, ಫುಲ್ಲು ಕೈ ಉಂಗ್ರ ಗಿಂಗ ಚೈನೆಲ್ಲ ಹಾಕೊಂಡು ಬರ್ತಾನಂತೆ, ಬೆಳಗ್ಗೆ ಒಂದು 500 ರೂಪಾಯಿ ಕೊಡ್ತದಂತೆ, ಅವ್ನು 600 ರೂಪಾಯಿ ಕೊಡ್ಬೇಕಂತೆ. ನೋಡು ಸಂಜೆ ನೋಡು, ಆಮೇಲೆ ಬಿಟ್ಟು ಬಂದ್ಬಿಟ್ಟ ಮನೆಯಲ್ಲಿ ಕುಂತವನೆ. ಅವ್ನಿಗೆ ಹೇಳ್ತೀನಿ, ಹೇಳ್ಬೇಕಲ್ವಾ ಇದನ್ನ. ಹೋಗಪ್ಪ ನೀನು, ಏನೋ ಮೀಟರ್ ಬಡ್ಡಿ ಅಂತಾರಂತದ್ನ, ಅದೆಲ್ಲ ಏನೂ ಇಲ್ಲ. ಸರ್ಕಾರದಿಂದನೇ ಕೊಡ್ತಾವ್ರೀಗ, 10,000 ರೂಪಾಯಿ ಕೊಟ್ಟರೆ ಸಾಲದೆ ಇದಕ್ಕೆ ವ್ಯಾಪಾರ ಮಾಡಿ ದುಡ್ಡು ವಾಪಸ್ ಕಟ್ಟಿದ್ರೆ 20,000 ಕೊಡ್ತಾರ ಅವ್ರಿಗೆ. ಅವ್ನು ಮಾದನ್ ಮಗ ಕೆಂಚ ಅವನೇ, ಅವ್ನು ಕಳಿಸ್ತೀನಿ ಹೋಗಿ ತಗೊಳ ಹೋಗಿ ಅಂತಂದ್ಬಿಟ್ಟು. ಅದು ಎಲ್ಲಿ ಹೋಗ್ಬೇಕು ಅದಕ್ಕೆ? ಏನಿಲ್ಲ, BBMP ಹೋಗಿ ಒಂದು ಲೈಸೆನ್ಸ್ ಇರ್ತದೆ ಅದಕ್ಕೆ ಅಂತ ಹೇಳಿ, ತಳ್ಳ ಗಾಡಿಯವ್ರಿಗೆ ಅಂತ ಒಂದು ಲೈಸೆನ್ಸ್ ಇರ್ತದೆ. ನಿಮ್ದು ಆಧಾರ್ ಕೊಟ್ಬಿಟ್ಟು ಅಡ್ರೆಸ್ ಕೊಟ್ರೆ ಮಾಡ್ಕೊಡ್ತಾರೆ. ನಾಳೆನೇ ಕಳಿಸ್ತೀನಿ ಬಿಡು, ಕಳಿಸಿ ನಾಳೆನೇ ಮಾಡ್ಕೊಳಕ್ ಹೇಳು, ನಾಳೆನೇ ಕಳಿಸ್ತೀನಿ. ಹಂಗೇನೆ ಈ ಕೆತ್ತನೆ ಕೆಲಸ ಮಾಡೋರು ಇರ್ತಾರಲ್ಲ, ಮರ ಕೆಲಸ ಮಾಡೋರು, ಆಮೇಲೆ ಇತ್ತಾಳೆ ಸ್ಟೀಲ್ ಅಲ್ಲಿ ಕೆತ್ತನೆ ಕೆಲಸ ಮಾಡೋ ವಿಗ್ರಹಗಳು ಮಾಡೋರೆಲ್ಲ ಇರ್ತಾರಲ್ಲ, ಆ ಥರದವ್ರಿಗೆ ಚಿಕ್ಕ ಚಿಕ್ಕ ಮಡಕೆ ಕುಡಿಕೆ ಎಲ್ಲ ಮಾಡ್ತಾರಲ್ಲ, ಕುಂಬಾರಿಕೆ ಅಂತವ್ರಿಗೂ ಒಂದು ಹೊಸ ಸ್ಕೀಮ್ ಮಾಡವ್ರೆ. ಓ, ಬಿಡಿಗಿ ಕುಂಬಾರಿಕೆ ಮಾಡೋರಿಗೆ, ಚಮ್ಮಾರಂಗೆ ಚಮ್ಮಾರಂಗೆ ಎಲ್ಲಾರ್ಗು ವಿಶ್ವಕರ್ಮ ಯೋಜನೆ. ವಿಶ್ವಕರ್ಮನ ಹೆಸರು ಕೇಳಿದ್ವ ನೀನು? ಕೇಳಿದ್ದೆ. ವಿಶ್ವಕರ್ಮ ಯೋಜನೆ ಅಂತೇಳಿ 1 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ ರಮಣ್ಣ ಸರ್ಕಾರದಿಂದ. ನೋಡಪ್ಪ ಇವೆಲ್ಲ ಪಟ್ಟಣದವ್ರಿಗೆ, ಪಟ್ಟಣದಲ್ಲಿ ನಮ್ಗೇನು ಮಾಡಿಲ್ಲ ಅಂತ ಪಟ್ಟಣದವರು. ಹಂಗೆ ಸೋತಪ್ಪ, ಈ ಅಪ್ಪ ನೆನೆ ಹೇಳ್ತಾ ಇದ್ದ ಅದೇನೇನೋ ಕಾಲೇಜ್ ಇಲ್ಲ ಹುಡುಗರಿಗೆ, ದೊಡ್ಡ ದೊಡ್ಡ ಡೋರ್ ಬೇಕಾದೆಲ್ಲ ಎಲ್ಲೋ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ. ಅದಕ್ಕೆ ಏನಾರ ಮಾಡೋಣ ಮೋದಿ ಅಪ್ಪ. ಬೇರೆ ದೇಶಕ್ಕೆ ಏನು ಹೋಗ್ಬೇಕಾಗಿಲ್ಲ ನನ್ನಣ್ಣ, ಇಲ್ಲೇನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಎಲ್ಲ ಇಲ್ಲೇ ಓಪನ್ ಮಾಡೋರು. ಮಗಳನ್ನ ಸೇರಿಸ್ಬೇಕು ಅಂತ 7-8 ಇದ್ವು, ಈಗೆಲ್ಲ 15-20 ಕಾಲೇಜಾಗವೆ. ಸೀಟ್ಗಳು ಜಾಸ್ತಿ ಮಾಡೋಣ ಮೋದಿ ಅಪ್ಪ, ಎಲ್ಲರಿಗೂ ಇಲ್ಲೇ ಸೀಟ್ ಸಿಗ್ತದೆ, ಬೇರೆ ಕಡೆಗೆ ಎತ್ತಕ್ಕೆ ಹೋಗೋದು. ಹೌದಾ? ಹೌದು, ನಾವು ಉಪಯೋಗಿಸ್ಕೋಬೇಕಲ್ಲ ಕರೆಕ್ಟಾಗಿ ಅದನ್ನ. ಮತ್ತೆ ಯಾಕೆ ಯಾವುದೋ ದೇಶದಾಗ ಹೋಗಿ ಸಿಗಾಕೊಂಡು ಡಾಕ್ಟರ್ ಇಲ್ಲೇ ಅದೇ ಎಲ್ಲ ಇಲ್ಲ. ಬೇಡ ಬಿಡಪ್ಪ, ಅಂದ್ರೆ ಇಲ್ಲೇ ಡಾಕ್ಟರ್ ಕೆಲಸ ಮಾಡ್ಬೋದು, ಇಂಜಿನಿಯರ್ ಇಲ್ಲೇ ಆಗ್ಬೋದು, ಇಲ್ಲೇ ಆಗ್ಬೋದು. ಓ, ದೊಡ್ಡ ದೊಡ್ಡ ಹುದ್ದೆ ಎಲ್ಲ ಇದೆ. ಕಂಪ್ನಿ ಸ್ವಂತ ಕಂಪ್ನಿ ಮಾಡೋಕ್ಕೂ ವ್ಯವಸ್ಥೆ ಮಾಡವ್ರೆ ಬಿಡಪ್ಪ, ಸಾಲನೂ ಅವರೇ ಕೊಡ್ತಾರೆ. ಇನ್ನೇನು ಬೇಕಂಗ ನಮಗೆ? ಸರಿ ಸರಿ, ಇನ್ನು ಟ್ಯಾಕ್ಸ್ ದುಡ್ಡೆಲ್ಲ ಎಲ್ಲೋಯ್ತದೆ ಅಲ್ಲ. ಇನ್ನೊಬ್ಬ ಆ ಸಿದ್ದಣ್ಣನ ಮಗ ಒಬ್ಬ ಹೇಳ್ತಾ ಇದ್ದ, ಬೋರಾ ಅಂತ. ಅವನು ನಾನು 10ನೇ ಕ್ಲಾಸ್ 12ನೇ ಕ್ಲಾಸ್ ಓದಿದ್ದವನು. ನಾನು ಯುದ್ಧಕ್ಕೆ ಹೋಗಿ ಸೇರ್ಕೋತೀನಿ, ಡ್ರೈವರ್ ಮುಡಿದ್ರೆ ಇದ್ದಕ್ಕಿದ್ದಕ್ಕೆಲ್ಲ ಇರೋಣಪ್ಪ ಮಗ ಯಾಕೆ ಹೋಯ್ತಿ ಅಂತಂದೆ. ಇಲ್ಲ ಇಲ್ಲ, ಅದೇನೋ ಸ್ಕೀಮ್ ಅಂದ. ಅದೇನು ಸ್ಕೀಮ್ ಅಪ್ಪ ಅದು? ಅದನ್ನು ಸ್ಕೀಮ್ ಮಾಡೋಣ. ಯಾರಿಗೆ ನನಗೆ ಸೈನಿಕ ಹೋಗ್ಬೇಕು ಅಂತ ಆಸೆ ಇರ್ತದೆ, ಈ ದೇಶಕ್ಕೋಸ್ಕರ ಏನಾರ ಮಾಡಬೇಕು ಅಂತ ಆಸೆ ಇರ್ತದೆ ಅಂತ ಐಕ್ಳುಗಳಿಗೆ ಅದನ್ನೇ ಒಂದು ಸ್ಕೀಮ್ ಮಾಡಿ ಅವ್ರಿಗೆ 5 ವರ್ಷ ಟ್ರೈನಿಂಗ್ ಕೊಡ್ತಾರೆ ಅಣ್ಣ. ಟ್ರೈನಿಂಗ್ ಕೊಟ್ಟು ಸಂಬಳನೂ ಕೊಡ್ತಾರೆ ಅವ್ರಿಗೆ. ದೇಶಕ್ಕೆ ಹೇಳ್ತಿದ್ದ 5-6 ವರ್ಷ ಕೆಲಸ ಮಾಡೋದಷ್ಟೇ, ಆಮೇಲೆ ಬಿಟ್ಬಿಟ್ಟು ಬಂದ್ಬಿಡ್ಬೋದು. ಇಷ್ಟ ಇದ್ರೆ ಹೋಗ್ಬೋದು, ಇಲ್ಲ ಇಲ್ಲ ಬಿಟ್ಬಿಟ್ಟು ಬಂದ್ಬಿಡ್ಬೋದು. ಅದೇನೋ ಅಗ್ನಿವೀರ್ ಅಂತ ಹೇಳ್ಬೋದು. ಅಗ್ನಿವೀರ್ ಅವ್ರಿಗೂ ಕೂಡ ಐಕ್ಲಿಗಳಿಗೆ ದೇಶ ಕಾಯಕ್ಕೆ ಆಸಕ್ತಿ ಇರೋರಿಗೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟವ್ರೆ ಅಣ್ಣ. ಅವ್ರಾದ್ಮೇಲೆ 5 ವರ್ಷ ಬಂದ್ಮೇಲೆ ಟ್ರೈನಿಂಗ್ ತಗೊಂಡು ಬಂದ್ಮೇಲೆ ಸೆಕ್ಯೂರಿಟಿ ಏಜೆನ್ಸಿ ಕೆಲಸ ಮಾಡ್ಬೋದು. ಅವರು ಓದ್ಬೋದಂತೆ, ಓದ್ಬೋದು. ಮತ್ತೆ ರಿಸರ್ವೇಶನ್ ಏನೋ
ದುಡ್ಡು ಸಿಗ್ತದಂತೆ, ದುಡ್ಡು ಸಿಗ್ತದೆ. ಹೌದು, ಒಳ್ಳೆ ಯೋಜನೆ ಬಿಡಪ್ಪ. ಅದು ತಿಂಗಳಿಗೆ 25,000 ಸಂಬಳ ಕೊಡ್ತಾರೆ. ಇನ್ನೇನ್ ಬೇಕು ನಿಮ್ಗೆ? ಅಕಸ್ಮಾತ್ ವಾಪಸ್ ಬಂದು ನಮ್ಮ ಹಳ್ಳಿಗಳಲ್ಲಿ ಯಾರಾದ ಬೇಕಾಯ್ತು ಪಾಕಾಯ್ತು ಬಂದ್ರೆ ಅಂತ ಹುಡುಗರು ಹತ್ತಿದ್ರೆ ಆಯ್ತು, ಹಳ್ಳಿಗೆ ಬಂದು ಕಾಪಾಡ್ದಂಗ ಆಯ್ತು. ಅವಕಾಶ ಈ ಪಾರ್ಟಿ ಯೋಜನೆ ಮಾಡೋನೆ ನಮ್ಗೋಸ್ಕರ ತಿಳ್ಕೊಳಪ್ಪ. ಹೇಮಂತಪ್ಪ ಸುಮ್ನೆ ನೆನ್ನೆ ನನ್ಗೆಲ್ಲ ತಲೆ ತೀರಿಸ್ಬಿಟ್ಟು ಎಲ್ಲಿನೋ ಹೇಳ್ಬಿಟ್ಟೆ ನನ್ಗೆ, ಹಳ್ಳಿಯವ್ರಿಗೆ ಎಲ್ಲ ಪೇಟೆಯವ್ರಿಗೆ ಮಾಡವ್ರೆ ಅಂತ ಹಳ್ಳಿ ಅನ್ಬಿಟ್ಟು ನನ್ಗೆ ಏಮಾರಿಸ್ಬಿಟ್ರು. ಅಲ್ಲಿ ಏನ್ ಮಾಡವ್ರೆ ಮೋದಿ ಹಂಗೆ ಹಿಂಗೆ ಅನ್ಬಿಟ್ರು. ಈಗ ಜನಗಳಿಗೆಲ್ಲ ಹೇಳ್ಬೇಕಲ್ಲ, ನಿಮ್ದು ಒಳ್ಳೇದಾಯ್ತಪ್ಪ ವಿಷಯ ಇಷ್ಟು ತಿಳಿಸಿದಾರೆ. ಏನು ಮೋದಿ ಈಗ ಹೇಳ್ದಿಯಲ್ಲ ಇದೆಲ್ಲ ವಿಚಾರ, ಇದೆಲ್ಲ ನಮ್ಮ ಹಳ್ಳಿ ಜನಕ್ಕೆ ಹೇಳ್ತೀವಿ. ಅವ್ರ ಮಕ್ಕಳೆಲ್ಲ ಇರೋದು ಪೇಟೆ ನನಗೆ, ಐನವ್ರಿಗೆ ಫಸ್ಟ್ ಹೇಳೋರಂಗಣ್ಣಿರೋರ್ಗೆ. ಹೌದೌದು, ಇವೆಲ್ಲ ಉಪಯೋಗ ಆಗಿದೆ. ಒತ್ತಾಗದೆ ರಂಗಣ್ಣ, ಬಹಳ ಒತ್ತಾಯ್ತು. ಬಾಯಾರಿಕೆ ಬಾಯಾರಿಕೆ ಮಾಡಿಸಿ ಏನು ಇಲ್ಲ ಹೇಮಂತಪ್ಪನ ಮನೆಯಲ್ಲಿ ಭಾರಿ ಊಟ ಇದೆ ಇವತ್ತು. ಹೋಗ್ಬಿಟ್ಟು ತೋಟಕ್ಕೆ ಹೋಗಿ ಇಳಿ ಬಿಡ್ಕೊಂಡು ಹಂಗೆ ಅವ್ರ ಮೇಲೆ ಇಟ್ಟು ಉಂಡ್ಕೊಂಡು ಇದಕ್ಕೆ ಹೋಯ್ತೀವಿ. ಅದೇನೋ ಬೆಂಗಳೂರಿಗೋ ಪೇಟೆಗೆ ಹೋಗ್ಬೇಕು ಅಂತಿದ್ಯಲ್ಲ, ನೀವು ಪಾಡಿ ನೀವು ಹೋಗಪ್ಪ. ಹಂಗೆ ಸಾಕಂತ ಕೇಳಿದೆ ಅಂತ ಹೇಳಿ ಖಂಡಿತ ಸಾಕಕ್ಕೂ ಹೇಳ್ತೀನಿ. ಹೊತ್ತಿಗೆ ಆಯಮ್ಮನು ಕರ್ಕಬಾ, ಎಲ್ಲಾನು ಸೇರಿಸ್ತೀನಿ. ಇಂದ್ರಕ್ಕ, ಸಾಕಕ್ಕ, ಗಿರ್ಜಕ್ಕ ಎಲ್ಲಾನು ಸೇರಿಸ್ತೀನಿ ಒಂದಪ್ಪ. ಏನಾಗ್ಬಿಟ್ಟದೆ ಅವ್ರಿಗೆ ಅಂದ್ರೆ ಈ ಕಳೆ ಕೇಳ್ಕೋಬೇಕು, ಪೂರಿಗೆ ಹೋಗ್ಬೇಕು, ಇದೇ ಎಡ್ವಟ್ಟು. ಅದೆಲ್ಲ ರಂಗಣ್ಣ ಎಲೆಕ್ಷನ್ ಕಾಸು ಕೊಡ್ತಾರಲ್ಲ. ಓ ಬಿಡಪ್ಪ, ಅದೆಲ್ಲ ಇಸ್ಕೊಳ್ಳೋದ ಅಂತ ಹೇಳೋಳೆ. ನಮ್ಮೂರ್ನಾಗೆ ಒಂದಷ್ಟು ಜನ ಅವ್ರೆ, ಅವ್ರು ಬಿಟ್ರೆ ಯಾರು ಯಾರು ತಗೊಳಕಿಲ್ಲ. ಅವರು ಈಗ ನಮ್ದು ಅವ್ರಿಗೆ ಬರ್ತಾವ್ರೆ, ಇಸ್ಕೊಳಕಿಲ್ಲ ಅಂತ ಹೇಳವ್ರೆ. ಎಲ್ಲ ಹೇಳು ರಂಗಣ್ಣ, ಅವ್ರು ತಗೊಳಕಿಲ್ಲ. ಖಂಡಿತ ಅವ್ರನ್ನೂ ಎಲ್ಲ ಸೇರಿಸ್ತೀನಿ. ಒಂದಪ್ಪ ನನ್ನ ತೋಟದ ಮನೆಯಾಗೆ ಮಾಡವ. ಸರಿ ಸರಿ ರಂಗಣ್ಣ, ತೋಟದ ಮನೆಯಾಗಿ ದೊಡ್ಡದಾಗದ ಜಾಗ ಆಗ್ಬೋದು. ಊಟ ಗೀಟ ಎಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಬಂದು ಅಂತೆ ನೀನು ಅವ್ರಿಗೆ ಎಲ್ಲರಿಗೂ ಒಂದ್ಸರಿ ಹೇಳೋರಂತೆ. ಇವತ್ತು ಬಾ ಇಟ್ಟು ಉಂಡ್ಕೊಂಡು ಹೋಗವ, ಇವ್ರ ತೋಟದಾಗ ಎಳ್ನೀರು ಕುಡ್ಕೊಂಡು ಹೋಗವ.